ಸರ್ ಆಯ್ತಪ್ಪ ಸರಿ ಖುಷಿ ಆಯ್ತಾ ಖುಷಿ ಆಯ್ತು ಓಕೆ ಆಯ್ತಾ ಗಾಡಿ ಪ್ರತಿಯೊಂದು ಓಕೆ ಸ್ಕ್ಯಾನಿಂಗ್ ಹಾಕಿದ್ನಾ ಏನಿಲ್ಲ ಲ್ಯಾಪ್ಟಾಪ್ ಎಷ್ಟು ದೊಡ್ಡ ತಗೊಂಬಂದಿದೆ ನಾನು ಈ ಕಾರ್ ಅಷ್ಟು ದೊಡ್ಡ ತಗೊಂಬಂದಿನಿ ಲ್ಯಾಪ್ಟಾಪು ಏ ನಂದೇಪ್ಪ ಕಾರು ಸಾವಿರ ನಾನು ಇಷ್ಟು ಕೆಲಸ ಮಾಡಿ ನಿಂಗೆ 800 ಕೇಳಿದ್ರೆ ನೀನು ಅದರಲ್ಲೂ ಕಮ್ಮಿ ಮಾಡು ಅಂತೀಯ ರಾಜ್ಕುಮಾರ ಹಾಂ ಓಕೆ ಹೋಯ್ಟ್ ಪಾಪ ಅದು ಸಣ್ಣ ಪುಟ್ಟ ಇರೋದು ಹೇಳಿದ್ದೀನಲ್ಲ ಅದೊಂದು 5,000 ರೂಪಾಯಿ ಖರ್ಚಿದೆ ಮಾಡಿಸ್ಕೊ ಓಕೆ ಆಗುತ್ತೆ ಸರಿ ಫ್ರೆಂಡ್ಸಿಗೆ ಗಾಡಿ ಸ್ಟಾರ್ಟ್ ಆಗ್ತಾ ಇರಲಿಲ್ಲ ಫಸ್ಟಿಗೆ ಶೆಲ್ಫ್ ಪ್ಲಬರಮ್ಮು ಶೆಲ್ಫಲ್ಲಿ ಏನಂದರೆ ಇದು ನೋಡ್ಸಿದ್ದೀನಲ್ವಾ ಇದು ವೀಕು ಪ್ಲಸ್ಸು ಕರೆ ಬೆಂಡೆಕ್ಸ್ ಜಾಮು ಇದು ಚೇಂಜ್ ಆಯಿತು ಶೆಲ್ಫ್ ಏನೋ ಓಕೆ ಆಯಿತು ಮತ್ತು ಇಲ್ಲಿ ನೋಡಿ ಇದೆಲ್ಲ ಆಯಿಲು ಏನು ಆಯಿಲ್ ಇಂಜಿನ್ ಆಯಿಲ್ ಅಲ್ಲ ಗ್ಯಾಸಿಂದ ಬರ್ತಾ ಇರೋದು ಆಯಿಲು ಸಿ ಎನ್ ಜಿ ಆಯಿಲ್ ಇದು ಸೇರಿಬಿಟ್ಟಿದೆ ಯಾರು ಆ ಫಿಲ್ಟ್ರನ್ನು ಬಿಚ್ಚಿ ಕ್ಲೀನ್ ಮಾಡ್ದಂಗಿಲ್ಲ ಹಾಂ ತುಂಬ ಆಯಿಲು ಪ್ಲಸ್ಸಿಗೆ ಬಂದು ಇಂಜೆಕ್ಟ್ ಈ ಆಯಿಲ್ ಹೋಗಿ ಹೋಗಿ ಇಂಜೆಕ್ಟ್ರ್ ಹೋಯಿತು ವರ್ಕಿಂಗೇ ಇಲ್ಲ ಇದು ಪ್ಲಸ್ಸು ಇದೆಲ್ಲ ರೆಡಿ ಮಾಡ್ಸೋರಂತೆ ಬರೀ ಅವ್ನು ಲ್ಯಾಪ್ಟಾಪ್ ಹಾಕೋಕ್ಕೆ 1,000 ರೂಪಾಯಿ ಇಸ್ಕೊಂಡಿದ್ದಾನಂತೆ ಪುಣ್ಯಾತ್ಮ ಯಾರಪ್ಪ ನೀನು ಅಂಥ ಟೆಕ್ನಿಷಿಯನು ಹಾಂ ಏನಕ್ಕೆ ಗೊತ್ತಾಗ್ಲಿಲ್ಲ ದುಡ್ಡು ಇಸ್ಕೊಂತೀರಾ ಏನಾಗಿದೆ ಗಾಡಿಯಲ್ಲಿ ಅಂತಲೇ ಗೊತ್ತಾಗ್ತಾ ಇಲ್ಲ ನೀನು 1,000 ರೂಪಾಯಿ ಇಸ್ಕೊಂತೀಯ 1,000 ರೂಪಾಯಿ ಏನಕ್ಕೆ ಇಸ್ಕೊಂದೆ ಅವ್ನು ಕಾರ್ಗೂ ಇಸ್ಕೊಳಲ್ಲ ಯಾ ಹಾಂ ಡಿ ಸಿ ಎಮ್ ಕೋಡಿಂಗ್ ಮಾಡಿ ಇಂಜೆಕ್ಟ್ರ್ ನಾಲ್ಕು ಕೋಡಿಂಗ್ ಮಾಡಿ ಎಲ್ಲ ಮಾಡಿದ್ರೆ 1,000 ರೂಪಾಯಿ ಇಸ್ಕೊಳಲ್ಲ ನೀನು ಯಾವುದೇ ಪ್ರಗೋಸಿ ಇರೋದು ಒಂದು ಸೆನ್ಸರ್ಗೆ ಯಾವುದೋ ಸೆನ್ಸರ್ ಅನ್ನೋದೇ ನನಗೆ ಬಾಯಲ್ಲಿ ಬರ್ತಾ ಇಲ್ಲ ಅದು ನಿಮಗೆ ಗೊತ್ತಿರಬೇಕು ಹಾಂ ಇವಾಗ ನೋಡ್ಕೊಳ್ರಿ ಆಯಿಲ್ ಎಷ್ಟು ಬರುತ್ತೆ ಇದರಲ್ಲಿ ಎಷ್ಟು ಆಯ್ ಮರ ಯಾನ್ ಗಜ್ ಹಾಕಿಲಿ ಆಫ್ ಕರ್ ಕಾಣ್ ಕರ್ತೀರ ಬರ್ತಾನೆ ಇದೆ ಆಯಿಲು ಹಾಂ ಯಾಕೆ ಬರ್ಕರ ಅವಾಗ ಬರ್ಕರ ಹಾಂ ನೋಡಿ ಸರ್ ನೋಡಿ ನೋಡಿ ಮತ್ತೆ ಹೊಸ ಇಂಜೆಕ್ಟ್ರ್ ಹಾಕರನ್ ಮತ್ತೆ ಹೋಗುತ್ತೆ ಇದು ಹಾಂ ಅದಕ್ಕೇ ಹುಡ್ಕೊಂಡು ಹುಡ್ಕೊಂಡು ನಮ್ಮ ಹತ್ರ ಬರೋದು ಗಾಡಿಗಳು 1,000 ರೂಪಾಯಿ ಅಬ್ಬ ವಾ ಕೊಡ್ತಿ ಗಾಡಿ ಕೆಲಸ ಮಾಡೋ 1,000 ರೂಪಾಯಿ ಲೆವೆಲ್ ಹಾಕಲ್ಲ ಯಾ ನಾನು ಹಾಂ ಏ ಇಸ್ರೋ ಅಡ್ರೆಸ್ ಎಲ್ಲ ಹಾಕ್ಲ ನಿಂದು ಹಾಂ ಇನ್ನೊಂದ್ಕಿತ ಏನಾನ ಈ ಕಂಪ್ಲೇಂಟ್ 1,000 ರೂಪಾಯಿ ಇಸ್ಕೊಂಡು ಲ್ಯಾಪ್ಟಾಪ್ ಹಾಕಕ್ಕೆ ಅದ್ರಿಗೆ ಇದ್ರಿಗೆ ಲ್ಯಾಪ್ಟಾಪಲ್ಲಿ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ ಹಾಂ ನೀವು ಅದನ್ನು ಹಾಕ್ಬಿಟ್ಟು ಏನು ಮಾಡ್ದಪ್ಪ ಹಾಕ್ಬಿಟ್ಟು ಹಾಂ ರೆಡಿ ಮಾಡ್ದಣ ಏನು ಇಲ್ಲ ಅಣ್ಣ ಬರೀ ಲ್ಯಾಪ್ಟಾಪ್ ಮಾತ್ರ ಹಾಕೋರೆ ಅಲ್ಲಪ್ಪ ರೆಡಿ ಮಾಡ್ದಣ ಇಲ್ಲ ಇಲ್ಲ 1,000 ರೂಪಾಯಿ ತೊಗೊಂಡೆ ತಗೊಂಡು ನೀನು ರೆಡಿ ಮಾಡ್ದೆ ಗಾಡಿ ಅದೂ ಯೋಗ್ತಾ ಇಲ್ಲ 1,000 ರೂಪಾಯಿ ಇಸ್ಕೊಂಡ್ರೆ ಒಂದು ಆಟೋ ಡ್ರೈವರ್ ಹತ್ರ ಏನೇ ಹಾಂ ಅದ್ರಿಗೊಂದು ಮಾನ ಮರ್ಯಾದೆ ಏನು ಬೇಡ ಹಾಂ ಅಯ್ಯೋ ಅವನು ಯಾರೋ ಒಬ್ಬ ಪುಣ್ಯಾತ್ಮ ಅವನಿಗಿಂತ 350 ರೂಪಾಯಿ ಇಸ್ಕೊಂಡಿದ್ದ ಹಾಂ ನೀನು ನೋಡ್ರೆ ಒಂಟು ತ್ರಿವಲ್ ಆಗಿಬಿಟ್ಟಿದ್ದೆ ಯಾರೋ ನೀನು ಹಾಂ ಅಂಥವ್ರ ಹತ್ರ ಹೋಗ್ಬೇಡ್ರಪ್ಪ ನಾನೇ ಓಪನ್ ಆಗಿ ಹೇಳ್ತೀನಿ ಅಂಥ ಮೆಕ್ಯಾನಿಕ್ಗಳ ಹತ್ರ ಹೋಗೇಬೇಡ್ರಿ ಯಾಕೆ ಹೋಗ್ತೀರಾ ಬೇರೆ ಕಡೆ ಎಲ್ಲ ಹೋಗಲಿಲ್ಲ ಶೋರೂಮಲ್ಲೇ ತಗೊಂಡೋಗಿ ಬಿಡುತ್ತಾ ಏನೋ ಒಂದು ಹೊಸದನ್ನ ಹಾಕಿ ದುಡ್ಡನ್ನು ಬಿಲ್ಲನ್ನು ಹಾಕಿ ಗಾಡಿಯನ್ನು ಸ್ಟಾರ್ಟ್ ಮಾಡಿಕೊಡ್ತಾರೆ ಇವರು ಸ್ಟಾರ್ಟ್ ಮಾಡಲ್ಲ ಆ ಕಡೆ ದುಡ್ಡು ಕಿತ್ಕೊತಾರೆ ಹಾಂ ಅಯ್ಯೋ ಇವಾಗ ತಳ್ಕೊಂಬಂದ ಓಡಿಸ್ಕೊಂಬಂದ ಇಲ್ಲಿಗೆ ಹೊರತೂರಿಂದ ಓಕೆ ರೆಡಿ ಮಾಡಿ ಓಕೆ ಮಾಡಿಕೊಡೋಣ ಇಲ್ಲಿ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ 1,000 ರೂಪಾಯಿ 500 ರೂಪಾಯಿ ಇದೆಲ್ಲ ಇಸ್ಕೊಂಡ್ರೆ ಅಡ್ರೆಸ್ ಸಮೇತ ಕನ್ಫರ್ಮ್ ಆಗಿ ಹಾಕ್ತೀನಿ ಇನ್ಮೇಲೆ ಏನೂ ಆಗೋದೇನಿಲ್ಲ ಏನು ಮಾಡ್ಕೊತೀರಾ ಹಾಂ ಏನನ್ನು ಮಾಡೋಕ್ಕಾಗುತ್ತಾ ನನಗೆ ಇಲ್ಲದ್ದು ನೋಡಿಸ್ತೀನಿ ಇಲ್ದಿರೋದೆಲ್ಲ ಸ್ಟೋರಿಗಳು ಮಾಡಿದ್ರು ಆಗಿಲ್ಲ ಅಂದರೆ ಆಗಲ್ಲಪ್ಪ ನಮ್ಮ ಕೈಯಲ್ಲಿ ತೊಳ್ಕೊಂಡು ಹೋಗು ಶೋರೂಮ್ಗಾನ ಹೋಗಿ ಎಲ್ಲಾನ ಹೋಗಿ ಅಂತ ಕಳಿಸ್ಬಿಡ್ಬೇಕು ಅವನೇನೋ ಒಂದು ಪಾಡೋ ಒಂದು ಬಿತ್ಕೊತಾನೆ ಎಷ್ಟಿದೆ ನೋಡಿ ಆಯಿಲ್ ಅದರಲ್ಲಿ ಆ ಫಿಲ್ಟ್ರನ್ನ ನೆಟ್ ಲೂಸ್ ಮಾಡಿ ಆಯಿಲ್ ಇದೆಯಾ ಏನು ಆಗ್ತಾ ಇದೆ ಅನ್ನೋದೇ ನಿಮ್ಗೆ ಗೊತ್ತಿಲ್ಲ ಲ್ಯಾಪ್ಟಾಪ್ ಹಾಕಿ 1,000 ರೂಪಾಯಿ ಇಸ್ಕೊಂಡಂತಾನೆ ಯಾವನ ಗೂಬೆ ತಿನ್ಬೇಕ ಯೋ ಮೈಗೆ ಅಂಟಬೇಕು ಮಾತಾಡ ತಿನ್ಬೇ ಡೈಲಿ ಗಾಡಿಗಳು ಬರ್ತವೆ ಯಾವಾಗ ಬರೋ ಗಾಡಿಗೆ ಮುಂಡ ಮೋಸಿ ತಿನ್ಬಿಡೋದಲ್ಲ ಬಂದು ಗ್ಯಾರೇಜ್ ಹತ್ರ ನಿಂತ್ಕೊಂಡು ದಿವಸ ಗೊತ್ತಾಗುತ್ತೆ ಹೆಂಗೆ ಬರುತ್ತೆ ಗಾಡಿಗಳು ಅಂತ ನಾನು ಬರೋದು 10 ಗಂಟೆಗೆ 6 ಗಂಟೆಯಿಂದ ಕಾಯ್ತಾ ಇರ್ತಾರೆ ಪಾಪ ಏನಕ್ಕೆ ಕಾಯ್ತಾರೆ ಅಂದರೆ ಇದ್ರಿಗೆ ಕಾಯೋದು ಹಾಂ ಹಿಂಗೆ ಮಾಡ್ತೀರ ಅಂತಾನೆ ಯಾವ ಊರಿಂದ ಎಲ್ಲೆಲ್ಲಿಂದ ಗಾಡಿಗಳು ಬರ್ತಾವೆ ಅನ್ನೋದು
ನನಗೆ ಗೊತ್ತಿಲ್ಲ, ಬರೋ ಗಾಡಿಗಳು ಅವ್ರಿಗೆ ಕೇಳ್ಕೊ ಯಾವಾಗ ಒಂದು ಟೈಮ್ ಬಂದರೆ, ಇಲ್ಲಾಂದ್ರೆ ಬಾ ಎಲ್ಲ ನಾವು ಕೆಲಸ ಕಲಿ, ತುಂಬ ಸುಮ್ಮನೆ ನಾಟಕ ಮಾಡ್ತೀರಾ. ಟ್ಯಾಂಕಲ್ಲಿ ಫುಲ್ಲು ಆಯಿಲ್ ಸೇರಿಬಿಟ್ಟಿದೆ, ಆಯಿಲ್ ಸೇರಿ ಏನಾಗಿದೆ ಗ್ಯಾಸ್ದು ಕೆಮಿಕಲ್ಲು ಆಯಿಲ್ಗಾಗಿ ಕನ್ವರ್ಟ್ ಆಗಿ ಅದು ಆವಾಗವಾಗ ಫಿಲ್ಟ್ರು ಅದು ಇದು ಕ್ಲೀನ್ ಮಾಡ್ಬೇಕಾ ಇರ್ಬೇಕು ಸರ್ವಿಸ್ ಸರ್ವಿಸ್ಗೆ, ಅಲ್ಲಿ ಗೊತ್ತಾಗ್ಬಿಡುತ್ತೆ ಕ್ಲೀನ್ ಮಾಡ್ದಂಗೆ ಇಲ್ಲ, ಸುಮಾರು ಆಯಿಲ್ ಇದೆ ಇದರಲ್ಲಿ. ಮತ್ತು ಇವಾಗ ಅದನ್ನು ಹೆಂಗೆ ಅಂದರೆ ಹಿಂಗೆ ಬಿಚ್ಕೊಂಬಿಡ್ಬೇಕು, ಮಲ್ಟಿವಾಲು ಬಿಚ್ಚಾಕಿದ್ದೀನಿ ನೋಡಿ, ಹಂಗೆ ಬಿಚ್ಕೊಂಬಿಟ್ಟು ಏನು ಮಾಡ್ಬೇಕಂದ್ರೆ ಗಾಡಿ ಫುಲ್ಲು ಬಗ್ಸಿ ಇದು ಆನ್ ಮಾಡಿದ್ರೆ ಇಲ್ಲಿಂದ ಫುಲ್ಲು ಈ ಕಡೆಗೆ ವಾಲ್ಸ್ಬೇಕು ರೈಟಿಗೆ ಗಾಡಿ. ಸ್ವಲ್ಪ ಇದು ಬಿಟ್ಟರೆ ಗ್ಯಾಸು ಓಪನ್ ಮಾಡಿರೋ ವಾಲು, ಆಯಿಲ್ ಇರೋದೆಲ್ಲ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಆಚೆ ಬಂದ್ಬಿಡುತ್ತೆ, ಆಮೇಲೆ ಇಂಜೆಕ್ಟ್ರ್ ಹಾಕಿದ್ರೆ ಉಳ್ಕೊಳುತ್ತೆ, ಇಲ್ಲ ಅಂದರೆ ಅದು ಇಂಜೆಕ್ಟ್ರ್ ಹೋಗುತ್ತೆ. ನೋಡಿಸ್ತೀನಿ ರೀ ಅದೇನಾಗುತ್ತೆ ಏನಿಲ್ಲ ಅಂತ, ಎಷ್ಟು ಆಯಿಲ್ ಇತ್ತು ಅದರಲ್ಲಿ ಅಂತ ಹೆಂಗೆ ಬರುತ್ತೆ ನೋಡಿ. ಆಯಿಲ್ ಫುಲ್ ಬಗ್ಸಿದ್ದೀನಿ ಗಾಡಿ, ಕಾಣಿಸ್ತಾ ಇದೆಯಾ ಬಾಳಿ ನಿಚಾರ ಗಾಡಿ ಕಣಿಚ ಪೂರ ಪಕ್ಕಡೆ ಅಬ್ಬಿಟ್ ಹಾಕಲಿದ್ದಾರೆ. ಹಾಂ ನೋಡ್ಕೊಳ್ರಿ ಹೆಂಗೆ ಬರುತ್ತೆ, ಸ್ಲೋ ಆಗಿ ಬಿಡ್ಬೇಕು ಫಾಸ್ಟಾಗಿ ಬಿಡಬಾರ್ದು. ಹ್ಞೂ ಕಾಣಿಸ್ತಾ ಇದೆಯಾ ಇದೆಲ್ಲ ಇಂಜೆಕ್ಟ್ರಿಗೆ ಹೋದ್ರೆ ಏನಾಗುತ್ತೆ, ಹಾಂ ಗೊತ್ತಿಲ್ದಿರ ಕೆಲಸ ಮಾಡ್ತೀರಾ, ಹಾಂ ಗೊತ್ತಿಲ್ದಿರ ಹೆಂಗೆ ಮಾಡ್ತೀರೋ ಅದೇನು ಪಾಡಪ್ಪ ನಿಮಗೆ ಗೊತ್ತಿರಬೇಕು. ನೋಡಿ ಎಷ್ಟು ಬರ್ತಾ ಇದೆ ಅಲ್ಲಿ ನೋಡಿ, ತಿರ್ಗ ಬರುತ್ತೆ ನೋಡ್ಕೊಳ್ಳಿ. ಸ್ವಲ್ಪ ಹೊತ್ತು ಆಫ್ ಮಾಡಿ ಬಿಡಬೇಕು, ವಾಲ್ಸಿದ್ರೆ ಎಲ್ಲ ಬಂದು ಇಲ್ಲಿ ಇಳಿಯುತ್ತೆ, ಮತ್ತೆ ಆನ್ ಮಾಡಿದ್ರೆ ಬರುತ್ತೆ, ಏಕ್ದಮ್ ಆನ್ ಮಾಡಿದ್ರೆ ಗೊತ್ತಾಗಲ್ಲ. ಅದು ಈ ವಾಲ್ನೆ ಬಿಚ್ಚಾಕ್ಬಿಡ್ತಾ ಇದ್ದೆ, ಯಾಕೆ ಬಿಸ್ತಾ ಇಲ್ಲ ಅಂದರೆ ಇದರಲ್ಲಿ ಪೆಟ್ರೋಲ್ ಆಪ್ಷನ್ ಇಲ್ಲ, ಆಪ್ಷನ್ ಇದೆ ಪೈಪ್ ಕಟ್ಟಾಕ್ಬಿಟ್ಟಿದೆ ಅಂತೇನಾ, ಅದಕ್ಕೆ ಬಿಚ್ಚಕ್ಕೆ ಹೋಗ್ತಾ ಇಲ್ಲ, ಅದೇ ಗ್ಯಾಸಲ್ಲಿ ಬೊಂಬಂಟ ಹೋಗ್ಬೇಕು, ಅದರಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಬಂತ ಇನ್ ಲೈನ್ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ನೋಡೋಣ, ಇನ್ನೂ ಬರ್ತಾನೆ ಇದೆ, ಸ್ವಲ್ಪ ಸ್ವಲ್ಪ ಹೊತ್ತಿಗೆ ಬಿಟ್ಟು ಬಿಟ್ಟು ಓಪನ್ ಮಾಡಬೇಕು ಅದೆಲ್ಲ ಬರಬೇಕಂದ್ರೆ. ಏಕ್ದಮ್ ಓಪನ್ ಮಾಡಿದ್ರೆ ಬರೀ ಸಿ ಎನ್ ಜಿ ಬರುತ್ತೆ ಆಚೆ, ಆಯಿಲ್ ಬರೋಲ್ಲ. ನೋಡಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಈಟಾಗಿ ಓಪನ್ ಮಾಡಿದ್ದೀನಿ, ಎಲ್ಲೋ ಒಂದು ಕೂದಲೆ ಅಷ್ಟು ಒಂದೊಂದು ಡ್ರಾಪ್ ಬರ್ತಾನೆ ಇದೆ. ಇಲ್ಲೆಲ್ಲ ಬಂದಿದೆ ನೋಡಿ, ಇಲ್ಲಿ ನೋಡಿ ನೀರು ನಿಂತ್ಕೊಂಡು ನಿಂತ್ಕೊಂಡ್ಬಿಟ್ಟಿದೆ ನೋಡಿ. ಕ್ಲಿಯರ್ ಆದರೆ ಓಪನ್ ಮಾಡಬೇಕು ಲೈಟಾಗಿ, ಒಂಚೂರು ಬರಬಾರ್ದು, ಬಂದಿಲ್ಲ ಅಂದರೆ ಕ್ಲಿಯರು, ಬಂದಿಲ್ಲ ಅಂದರೆ ಇನ್ನೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಕ್ಲಿಯರ್ ಆಗಿದೆ ಇದು ಟೋಟಲಾಗಿ ನೋಡೋಣ, ಇನ್ನೊಂದು 2-3 ನಿಮಿಷ ಬಿಟ್ಟು ತಿರ್ಗ ಅವನಿಗಿಂತ ಆನ್ ಮಾಡಿ ನೋಡೋಣ. ಮೋಸ್ಟ್ಲಿ ಕ್ಲಿಯರ್ ಆಗಿದೆ ಇದು ನೋಡೋಣ, ಇರೋ ಓಪನ್ ಮಾಡ್ತೀನಿ ಇವಾಗ, ಇನ್ನೂ ಒಂಚೂರು ಎಲ್ಲ ಬರ್ತಾ ಇದೆ, ಇನ್ನೊಂದು 10 ನಿಮಿಷ ಬಿಡೋಣ ನೋಡೋಣ. 10 ನಿಮಿಷ ಆಯಿತು ಇದು ನೋಡೋಣ. ಎಲ್ಲೋ ಒಂದೊಂದು ಚೂರು ಇರುತ್ತೆ ಅದೇನು ತೊಂದರೆ ಇಲ್ಲ, ಅದೆಲ್ಲ ಅಷ್ಟು ಕಷ್ಟ ಕೊಡಲ್ಲ ಅವು, ಓಕೆ ಇದೆ ನೋಡೋಣ. ಫಿಟ್ಟಿಂಗ್ ಮಾಡಿ ಇಂಜೆಕ್ಟ್ರ್ ಹೊಸದಾಕಿ ಓಕೆ ಆಗುತ್ತೆ ಗಾಡಿ ನೋಡ್ತೀನಿ. ಸೋ ಇಂಜೆಕ್ಟ್ರ್ ತರಿಸಿದ್ದೀನಿ, ಇಲ್ಲಿ ಇಷ್ಟೇ ರೇಟು, ಅದ್ರ ಮೇಲೆ ಎಷ್ಟಿದೆ ಅಷ್ಟೇ ರೇಟು ಅಂತೆನಾ. ಇರಮ್ಮ ಎಬ್ಬಿಡ್ತೀನಿ, ಇರೋ ಒಂದು 5 ನಿಮಿಷ ಇರೋ ರಾಜ, 5 ನಿಮಿಷ ಇರಪ್ಪ ಫಿಟ್ ಮಾಡೋಣ. ಅಪ್ಪ ಫಿಲ್ಟ್ರು ಒಂದು ಚೇಂಜ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಅಷ್ಟು ಆಯಿಲು
ಸುಮ್ಮನೆ ಯಾಕೆ ತೊಂದರೆ. ಸ್ಟಾರ್ಟ್ ಆಯಿತು ಗಾಡಿ ಒಂದೇ ಸೆಲ್ಫ್ಗೆ. ಆಕರ್ಷ ಹಾಕಿರ ಮಾರ ಮತ್ತೆ ಆಫ್ಕರ. ಡಿಸ್ಲೇಟರ್ ಕೊಡೋ ಟೈಮಲ್ಲಿ ಏನೋ ಒಂದು ನೋಟಿಸ್ ಮಾಡಿದೆ. ಏನು ನೋಟಿಸ್ ಮಾಡಿದೆ ಅಂದರೆ ಕಾಣಿಸ್ತಾ ಇದೆಯಾ ಏನು ನೋಟಿಸ್ ಮಾಡಿದೆ ಅಂತ? ವೈರ್, ಡಿಸ್ಲೇಟರ್ ವೈರ್ ನೋಡಿ ಕಟ್ಟಾಗ್ಬಿಟ್ಟಿದೆ. ಕಾಣಿಸ್ತಾ ಇದೆಯಾ? ನೋಡ್ಕೊಬೇಕೆಲ್ಲ ಕೆಲಸ ಮಾಡೋ ಟೈಮಲ್ಲಿ ಏನು ಹೋಗಿದೆ ಅದು ಹಾಕ್ಕೊಡ್ಬೇಕು. ಮತ್ತೆ ಅದರಲ್ಲಿ ಚಾಕ್ಲೇಟ್ ಬರೋಂಗಿದೆ ಮೋಸ್ಟ್ಲಿ. ಹೋಗುತ್ತಾ ಹೋಗಲ್ಲ ಆಯ್ತಾ? ಸರಿಪ್ಪ ಏನು ವೈರ್ ಏನೇನು ಕಟ್ಟಾಕೈತೆ ಯಾವ್ದಾನ ಏನು ಎತ್ತ ಸಮಾಚಾರ? ಚಾಕ್ಲೇಟ್ ಬರೋ ಕಾರಣ ಇಂಜೆಕ್ಟರ್ ಹೋಗಿತ್ತು ಅದು ಅಲ್ಲ, ಈ ಪೈಪ್ ಲೈನು ಗ್ಯಾಸು ಅದು ಇದು ಏನೂ ಅಲ್ಲ. ಇದು ನೋಡ್ತೀನಿ ನೋಡಿ ಏನಾಗಿದೆ ಅಂತ. ಯಾರಪ್ಪ ಏ 1,000 ರೂಪಾಯಿ ಇಸ್ಕೊಂಡೋನೆ ಲ್ಯಾಪ್ಟಾಪ್ ಹಾಕಿ ಹೆಂಗೆ ಚೆಕ್ ಮಾಡಿದೆ? ವೈರ್ ಕಟ್ಟಾಗಿ ಜಮಾನ ಆಗ್ಬಿಟ್ಟಿದ್ದು. ಹಾಂ, ಈ ವೈರು ಕಟ್ಟಾಗಿರೋದು ನಿಂಗೆ ಗೊತ್ತಿಲ್ಲ. ಲ್ಯಾಪ್ಟಾಪ್ ಹಾಕಿ 1,000 ರೂಪಾಯಿ ಇಸ್ಕೊಂಡಿದ್ದೀಯ ನೀನು ಅಂತ ಚಕ್ರಿ ಇರಬೇಕು. ಹಾಂ, ಕಲಾಕಾರಗಳಲ್ಲ ಎಲ್ಲ ನೀವು. ನಾನೇನು ಲ್ಯಾಪ್ಟಾಪ್ ಹಾಕಿ ಚೆಕ್ ಮಾಡಿದೆ ಇವಾಗ. ಹಾಂ ನೋಡಪ್ಪ, ಇದು ಕೋಡ್ ಏನು ಹೆಂಗಂತ ಬರುತ್ತೆ ಅಂದರೆ ಇದರದು ಕೂಲೆಂಟ್ ಟೆಂಪ್ರೇಚರ್ ಸರ್ಕಿಟ್ ಅಂತ ಬರುತ್ತೆ. ಲೋ ಬರುತ್ತೆ ಇಲ್ಲ ಅಂದರೆ ಕರೆಂಟಲ್ಲಿ ಬರುತ್ತೆ. ಹಾಂ, ಇದು ಇಲ್ಲಿ ಕಟ್ಟಾಗೈತೆ ನೋಡ್ತೀನಲ್ಲ. ಫಸ್ಟು ನಾನು ಫಸ್ಟು ವೈರ್ಗಳು ಯಾವ್ದು ಕಟ್ಟಾಗಿದ್ದಾವೆ ಏನಾಗಿದೆ ನೋಡಬೇಕು. ಸೆನ್ಸರ್ಗಳು ಹೋದರೆ ಸಾಮಾನ್ಯವಾಗಿ 99% ಸೆನ್ಸರ್ ಹೋಗಿ ಸೆನ್ಸರ್ಗೆ ಚೆಕ್ ಲೈಟು ಬೋರ್ಡು ಬರುತ್ತೆ ಅಂದ್ಬಿಟ್ಟು ಅನ್ಕೊಬೇಡಿ. ಡೇಟಾನು ಹೆಚ್ಚು ಕಡಿಮೆ ಆಗಿಬಿಟ್ರೆ ಹಂಗೆ ಆಗ್ಬಿಡುತ್ತೆ. ವೈರ್ಗಳು ಕಟ್ಟಾದ್ರೇ ಡಿಸ್ಕನೆಕ್ಟ್ ಆದ್ರೇ ಚೆಕ್ಲೇಟ್ ಅನ್ಕೊಳೋದು ಜ್ಞಾಪಕ ಇರಲಿ ಕೆಲಸ ಮಾಡೋರು. ಫಸ್ಟು ಈ ವೈರ್ ನೋಡಿರಿ ಕಟ್ಟಾಗಿದೆಯಾ, ಕ್ಲೀನಾಗಿ ಚೆಕ್ ಮಾಡಬೇಕು ಕೈ ಹಾಕಿ ಸಮಾಧಾನವಾಗಿ. ಮತ್ತು ಇದೇನೋ 4 ವೈರಲ್ಲಿ ಯಾವ್ದನ್ನು ಕಟ್ಟಾಗೈತಾ, ಒಳಗಡೆ ಕಟ್ಟಾಗೈತಾ ನೋಡ್ಕೊಳ್ರಿ. ಇನ್ನೇ ಒಂದು ಇಲ್ಲಿ ಬರುತ್ತೆ ಈ ವೈರಲ್ಲಿ ನೋಡ್ಕೊಳ್ರಿ ಇದೇನೋ ಕಟ್ಟಾಗಿದೆಯಾ ಇಲ್ಲ ಅಂತ. ಹಾಂ, ಇನ್ನೇನು ಬರುತ್ತೆ ಇನ್ನೇನು ಚೆಕ್ ಮಾಡ್ತೀವಿ. ಇಂಜೆಕ್ಟ್ರು ವೈರ್ ಕಟ್ಟಾದ್ರೆ ಗಾಡಿನೇ ಸ್ಟಾರ್ಟ್ ಆಗೋಲ್ಲ. ಹಾಂ, ಮತ್ತು ಚಾಕ್ಲೇಟ್ ಇದ್ರಿಗೆ ಏನಾದರೂ ಈ ECM ಎಲ್ಲ ಡಿಸ್ಕನೆಕ್ಟ್ ಆಗಿದ್ರೇನೋ ಈ ಚಾಕ್ಲೇಟು ಅಂಡ್ಬಿಡುತ್ತೆ. ಇದು ಪೆಟ್ರೋಲ್ದು ಇಂಜೆಕ್ಟ್ರು. ಹಾಂ, ಮತ್ತು ರೈಲ್ ಪ್ರದಾರು ಇದ್ರದ್ದು ಏನೋ ಕಟ್ಟಾಗಿದ್ರೆ ಕೋಡ್ ಬಂದ್ಬಿಡುತ್ತೆ. ಚಾಕ್ಲೇಟ್ ಅಂದ್ಬಿಟ್ಟಿರುತ್ತೆ. ಇದರೆಲ್ಲ ಸಮಸ್ಯೆಗಳು ಬರುತ್ತೆ, ಇದೆಲ್ಲ ನೋಡ್ಕೊಬೇಕು. ಆಚೆನೇ ಅಲ್ವಾ, ನೋಡಿದ್ರೆ ಗೊತ್ತಾಗುತ್ತಲ್ಲ. ಹಾಂ, ಅದೆಲ್ಲ ಮಾಡಿ ಕರೆಕ್ಟಾಗಿದ್ದು ಚಾಕ್ಲೇಟ್ ಬರ್ತಾಯಿದೆ ಅಂದರೆ ಮುಂದಕ್ಕೆ ಪ್ರೊಸೀಜರ್ನ ಏನು ಮಾಡಬೇಕು ಅದು ಮಾಡಬೇಕು. ಅಷ್ಟೊಂದು ತಲೆನೋವು ಬರೋಲ್ಲ. ಏನು ನೀವು ECM ಚಿಪ್ಪಿನ್ಗಳು ಬೆಂಡ್ ಮಾಡಿ ಅದು ಇದು ಹಾಳು ಮೂಡು ಮಾಡಿದರೆ ಏನಾದರೂ ಆಗುತ್ತೆ ನೋಡ್ತೀನಲ್ಲ. ಫಸ್ಟಿಗೆ ನಾನು ಏನೋ ಇಲ್ದಿರ ಅದೇನೋ ಹೇಳ್ತಾರಲ್ಲ ಅಂತ ಕೆಲಸ ಮಾಡ್ತೀರಾ, ಏನು ಮಾಡೋಕ್ಕಾಗುತ್ತೆ? ಈಗ ಜಾಯಿಂಟ್ ಮಾಡಿದ್ದೀನಿ. ಚಾಕ್ಲೇಟು ನೋಡಿ ಯಾವುದೇ ಥರ ಲ್ಯಾಪ್ಟಾಪ್ ಯೂಸ್ ಮಾಡಿಲ್ಲ. ಲ್ಯಾಪ್ಟಾಪ್ ಗಿಪ್ಟಾಪ್ ಅದು ಸಾಮಾನ್ಯವಾಗಿ ನಾನು ಯೂಸ್ ಮಾಡೋನಲ್ಲ. ಈಗ ಗಾಡಿ ಸ್ಟಾರ್ಟಿಂಗಲ್ಲಿದೆ, ಐಡ್ಲಿಂಗಲ್ಲಿದೆ, ಚಾಕ್ಲೇಟು ಹೋಗ್ತಾ ಇಲ್ಲ. ಅದೇಷ್ಟು ಅದೇ ಹೋಗಲೇಬೇಕು ಯಾವುದೇ ಕಾರಣಕ್ಕೆ. ನೋಡಿ ಯಾವುದೇ ರೀತಿ ನಾನು ಹಾಕಿಲ್ಲ, ನನ್ನ ಹತ್ರ ಯಾವುದು ಹಾಕಿಲ್ಲ. ಕೆಲಸ ಹಾಗೆ ಮಾಡ್ತಾಯಿದ್ದೀನಿ ಮ್ಯಾನ್ಯಲಾಗಿ, 99% ಮ್ಯಾನ್ಯಲಾಗೆ ಮಾಡೋದು. ಏನಾದರೂ ಯಾವಾಗೂ ರೇರು ಒಂದೊಂದು ಗಾಡಿಗಳು ಇರ್ತವೆ ಹಾಕಿ ಚೆಕ್ ಮಾಡೋ ಗಾಡಿಗಳು ಇರ್ತವೆ, ಆ ಟೈಮಲ್ಲಿ ಚೆಕ್ ಮಾಡೋ ಪ್ರೊಸೀಜರೇ ಬೇರೆ ಇರುತ್ತೆ. ಒಂದೊಂದು ಸೆನ್ಸರ್ ಡೇಟಾನೂ ಎತ್ತಿ ಚೆಕ್ ಮಾಡಬೇಕು, ಓಡಿಸಿ ಓಡಿಸಿ ಯಾವ ಸೆನ್ಸರ್ ಎಷ್ಟು ಡೇಟಾ ಕೆಲಸ ಮಾಡ್ತಾಯಿದೆ ಅಂತ. ಯಾವುದು ಗೊತ್ತಿಲ್ಲದಿರ ಸುಮ್ಮನೆ ನನ್ನ ಹತ್ರ ಇದೆ, ನಾನು ಹಾಕಿದೆ, ನಾನು ಏನೋ ಮಾಡಿದೆ ಅಂದರೆ ಇನ್ನೊಂದ್ಕಿತ ಬರೋಲ್ಲ ಕಸ್ಟಮರು, ಹೇಳಿರ್ತೀನಿ ಕೇಳ್ಕೊಳ್ರಿ. ಹೋಗುತ್ತೆ ಅದೇ ಅಷ್ಟು ಕದೆ, ಇವಾಗ ನೋಡಿಸ್ತೀನಿ ನಾನು. ಉದ್ದ ಆದರೆ ಆಗಲಿ ವಿಡಿಯೋ ಇದರ
ಅದು ಹೋಗ್ಸೋದನ್ನು ಹೆಂಗೆ ಹೋಗ್ಸ್ಬೇಕು ಅಂತ ನೋಡಿಸ್ತೀನಿ ನಾನು. ಆಕಡೆ ಸಚ್ ಹೋಗ್ಬಿಡ್ದು ಹಿಂಗೆ ಹೋಗಿದ್ದು. ಇದು ಕೆಲಸ 100% ಓಕೆ ಕೆಲಸ ಆಯ್ತಾ. ಹಾಂ, ಯಾವುದೇ ರೀತಿ ಇಲ್ಲ. ಚೆಕ್ಲೈಟು ಐಡ್ಲಿಂಗು ಸರೋಯ್ತು. ಓಕೆನಾ, ನಿಮಗೆ ಕರೆಕ್ಟ್ ಕೆಲಸ ಆಗಿದ್ರೆ ಫುಲ್ ರೈಸ್ ಮಾಡಿ ಒಂದು 2-3 ಕಿತ ಬೀಗ ಆಫ್ ಮಾಡಿ ಆನ್ ಮಾಡಿದ್ರೆ ಹೋಗ್ಬಿಡ್ದು ಆಟೋಮೆಟಿಕ್. ಏನು ಅದ್ರಾಗ ಲ್ಯಾಪ್ಟಾಪೇ ಬೇಕು ಅಂತ ಅವಶ್ಯಕತೆ ಇಲ್ಲ. ಏನು ಸಮಾಚಾರ? ಹೋಗ್ಬಿಡ್ತಾ ನೀನು ಲೈಟು ಹಿಂಗೆ ನಮ್ಗೆ ಬರ್ತದಲ್ಲ ಕೆಲಸ. ಓಕೆ ಆಯಿತು ಗಾಡಿ. ಇನ್ಸ್ಲೇಟ್ರ್ ಹಿಡಿದಿರಾನೋ ಗಾಡಿ, ಎಷ್ಟು ಹಾಳಾಗುತ್ತೆ ನೋಡ್ಕೊಳ್ಳಿ. ಆಗೋಯ್ತು. ಹ್ಞೂ, ಸ್ವಲ್ಪ ಹೊತ್ತು ಓಡಬೇಕದು ಗಾಡಿ. ಎಲ್ಲ ಆಯಿಲು ಪಾಯಿಲು ಎಲ್ಲ ಸೇರಿಬಿಟ್ಟು ಎಲ್ಲ ಸೆನ್ಸರಲ್ಲಿ ಸ್ವಲ್ಪ ಓಡಿದ್ರೆ ಓಕೆ ಆಗುತ್ತೆ ಗಾಡಿ. ಓಕೆ ಫ್ರೆಂಡ್ಸ್, ಇಷ್ಟಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಞೂ, ಯಾರು ತಪ್ಪು ತಪ್ಪು ಕೆಲಸ ಮಾಡೋಕೆ ಹೋಗಬೇಡಿ ದಯವಿಟ್ಟು. ಹೇಳ್ತೀನಿ, ನನ್ನ ಹತ್ರ ಬಂದರೆ ಓಪನ್ ಸ್ಟೇಟ್ಮೆಂಟ್ ಮಾಡ್ಕೊಳ್ತೀನಿ. ಏನಾಗ್ತಾಯಿದೆ ಏನಿಲ್ಲ ಏನು ನೋಡೋಲ್ಲ ನಾನು ಹಿಂದೆ ಮುಂದೆ. ಪ್ರಾಬ್ಲಮ್ ಇರೋದನ್ನು ನೋಡ್ತೀನಿ, ಪ್ರಾಬ್ಲಮ್ ಮಾಡೋರನ್ನ ನೋಡಿಸ್ತೀನಿ. ನನ್ನಿಂದ ಪ್ರಾಬ್ಲಮ್ ಆಗೋದನ್ನು ನಿಮಗೆ ನೋಡಿಸಿದ್ದೀನಿ ನಾನು. ಓಪನಾಗಿ ಹೇಳ್ಬಿಡ್ತೀನಿ, ಗಾಡಿ ಸರೋಗಿಲ್ಲಪ್ಪ ತಗೊಂಬ ಮತ್ತೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನ. ಮಾಡಿಕೊಟ್ಟಿದ್ದೀನಾ ಇಲ್ಲ ಗಾಡಿಗಳವ್ರು ಮಾಡಿಸ್ಕೊಂಡು ಹೋಗಿರೋರು ಕೇಳಿ ಹೇಳ್ತಾರೆ. ಇಂಜನ್ಗಳು ಬಿಚ್ಚಿ ರಿಟರ್ನ್ ರೆಡಿ ಮಾಡಿಕೊಡ್ತಿದ್ದೀನಿ ನಾನು ಆಯಿತಾ. ಪೀಸ್ ಪೀಸ್ ಮಾಡಿ, ಸುಮ್ಮನೆ ಅಲ್ಲ ಓಡಿಸು. ನಾಳೆ ಸರೋಗುತ್ತೆ, ಸಾಯಂಕಾಲ ಸರೋಗುತ್ತೆ, ಏನು ಸೀನೆ ಇಲ್ಲ. ಸರೋಗಿಲ್ಲ, ಬಿಚ್ಚಿ ರೆಡಿ ಮಾಡಿಕೊಟ್ಟಿದ್ದೀನಿ. ಅದು ವೀಡಿಯೋಗಳಿದ್ದಾವೆ ಯೂಟ್ಯೂಬಲ್ಲಿದೆ, ಪ್ರತಿಯೊಬ್ಬ ಜಾಗದಲ್ಲಿದೆ. ಫೇಸಿಂಗ್ ಏನಾದರೂ ಪ್ರಾಬ್ಲಮ್ ಆದರೆ ನಾನು ಫಿಟ್ ಮಾಡಿ ಫ್ರೀಯಾಗಿ ಮಾಡಿಕೊಟ್ಟಿದ್ದೀನಿ, ಕೇಳಿ ನೋಡಿ. ಕಾಸು ಕೇಳ್ತೀನಿ ನಾನು. ಹಾಂ, ಇಂಜನ್ ಬಿಚ್ಚಿ ಮಾಡಿರೋ ಆಯಿಲ್ ಕಾಸುಗಳು ಕೇಳಿಲ್ಲ ನಾನು, ಹಂಗೆ ಫಿಟ್ ಮಾಡಿಕೊಟ್ಟಿದ್ದೀನಿ ಅವ್ರಿಗೆ. ಹಾಕಿರೋ ಐಟಮ್ಗೆ ನಾನು ಹಾಕ್ದಿರೋ ಐಟಮ್ ಹಾಕಿದ್ರೆ ಮತ್ತೆ ಅದ್ರಿಗೆ ಮಾತ್ರ ಪೇ ಮಾಡಬೇಕಾಗುತ್ತೆ. ಹಾಕಿರೋ ಐಟಮ್ನೇ ಚೆನ್ನಾಗಿದ್ದು ಏನೋ ಆಗಿದ್ರೆ ಪ್ರಾಬ್ಲಮ್ಮ, ಅದನ್ನು ಅದನ್ನು ಲೆಸ್ ಮಾಡ್ತೀನಿ ನಾನು ಇಸ್ಕೊಂಡಿರೋ ದುಡ್ಡನ್ನ. ನೀತ್ತ ಕೆಲಸ ಮಾಡಬೇಕು ಗುರು, ಸರೋಗುತ್ತೆ ನೋಡಿ. ಸರೋಗಿಲ್ವಾ? ಕೈ ಓಕೆ. ಇದು ಇನ್ನೊಂದು ಗ್ರೌಂಡಿಂಗ್ ನೋಡ್ಕೊಳ್ರಿ, ಬಾಡಿಗೆ ಕೊಟ್ಟವ್ರೆ. ಶೆಲ್ಫ್ ಸ್ಟಾರ್ಟರ್ ಸ್ಲೋ. ಅಲ್ಲಿ ಕೊಡಬಾರ್ದು ಯಾರೋ, ನಾವು ಚಾರ್ಸಿಗೆ ಕೊಡಬೇಕು. ಅಲ್ಲಿಂದ ವೈರ್ ತೊಗೊಂಬಂದು ಎಲ್ಲಿರುತ್ತೆ ಕಂಪ್ನಿ ಮೆಥಡ್ ಬೋಲ್ಟು ಅಲ್ಲಿ ಹಾಕ್ತೀನಿ, ಸ್ಪೀಡ್ ಆಗಿಬಿಡುತ್ತೆ. ಜಂಪ್ ವೈರ್ ಹಾಕಿದೆ ಅಲ್ಲಿಂದ ವೀಲಿಗೆ, ಸ್ಪೀಡ್ ಯಾಕಪ್ಪ ಇದು ಸ್ಲೋ ಇದೆ ಅಂತ ಡೌಟ್ಗೆ ಸ್ಪೀಡ್ ಆಯಿತು. ಸ್ಪೀಡ್ ಆಯ್ತಾ ವೈರ್ ಹಾಕಿದ್ಕ? ಆಯ್ತಾ ಸ್ಪೀಡ್ ಆಯ್ತು. ಫಸ್ಟು ಸ್ಲೋ ವೈರ್ ಬಿಚ್ಚಿದ್ರೆ ಸ್ಲೋ, ವೈರ್ ಬಿಚ್ಚಿದ್ರೆ ಸ್ಲೋ, ವೈರ್ ಹಾಕಿದ್ರೆ ಸ್ಪೀಡ್. ಫಸ್ಟ್ ಮಾಡೋಣ ಬಿಡು ಫಸ್ಟ್, ಯಾಕೆ ಟೆನ್ಷನ್ ತಗೊಂತೀಯ? ಈ ವೈರ್ ಹಾಕ್ತೀನಿ ಒಂದು ದಪ್ಪ ವೈರು ಗ್ರೌಂಡ್ಗೆ. ಏನಂದರೆ ಏನೂ ಗೊತ್ತಾಗಲ್ಲ ಮೆಕ್ಯಾನಿಕ್ಗಳಿಗೂ ಅಷ್ಟೇ ಗಾಡಿಗಳವ್ರಿಗೂ ಅಷ್ಟೇ. ಎಲ್ಲಂದರೆ ಅಲ್ಲಿ ಕೊಟ್ಬಿಡೋದು, ಸ್ಲೋ ಆಗಿಬಿಟ್ರೆ ಏನೋ ಸ್ಟಾರ್ಟ್ರು ಹೋಯ್ತು, ಅದು ಹೋಯ್ತು, ಇದು ಹೋಯ್ತು ಅನ್ನೋದು. ಹಿಂದೆ ಕಂಪ್ಲೇಂಟ್ ಇತ್ತು, ಅದು ಚೇಂಜ್ ಮಾಡಿದ್ರೆ ಸ್ಪೀಡ್ ಆಯಿತು. ಇನ್ನೂ ಸ್ಪೀಡ್ ಆಗಬೇಕಂದ್ರೆ ಈ ವೈರ್ನ ಈ ಥರ ಬಾಡಿಗೆ ಕೊಡಬೇಡ ಯಾರೋ ಎರ್ತು. ಸಿಗ ತಗೊಂಡೋಗಿ ಚಾರ್ಜಿಗೆ ಕೊಡಬೇಕು, ಬಿಚ್ಚಾಕ್ಬಿಡೋದು. ಎಲ್ಲಂದರೆ ಅಲ್ಲಿ ಹಾಕ್ಬಿಡೋದು, ಏನಂದ್ರೆ ಅದು ಮಾಡಿಬಿಡೋದು, ಆಮೇಲೆ ಬಾಧೆ ಬಿಡೋದು. ನಿಮ್ಮ ಹತ್ರ ರೆಡಿ ಆಗೋಲ್ಲ, ಅವರು ರೆಡಿನೂ ಮಾಡಿಸಲ್ಲ, ಓಡಾಡ್ತಾ ಇರ್ತಾರೆ ಈ ಕಡೆ ಆ ಕಡೆ. ಹೊಡೆದು ನೋಡಪ್ಪ ಇವಾಗ. ಇವತ್ತು ಸರೋಗಿದೆ, ಈ ಥರ ಎಲ್ಲ ತೊಂದರೆಗಳಾಗ್ತವೆ ನೋಡ್ಕೊಳ್ರಿ. ಅದ್ರಿಗೆ ಎಲ್ಲಂದರೆ ಅಲ್ಲಿ ಏನು ಮಾಡ್ಸೋಕೆ ಹೋಗ್ಬೇಡ್ರಿ ವೈರಿಂಗ್ ಪೈರಿಂಗ್ ಅನ್ನೋದು, ನಾನು ಸುಮ್ಮನೆ ಹೇಳಲ್ಲ. ಓಕೆ.